Hi friends, welcome to my channel. Okay, this is okay Ramesh. Okay, ellaru hegidira? Okay, chenagidira ankondidini. Okay, nanu chenagidini. Okay, friends, nanu kalada ondu eradu video galinda video galalli the kannada matte english ondu matte child development and pedagogy ಓಕೆ ಆನ್ಸರ್ಸ್ ಅನ್ನ ನಾನು ಕೊಟ್ಟಿದ್ದೆ ಯಾವ್ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಅಬ್ಜೆಕ್ಷನ್ ಹಾಕೋದಕ್ಕೆ. ಬಟ್ ಈ ವಿಡಿಯೋದಲ್ಲಿ ನಾನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಓಕೆ ಕೆಲವು ಕ್ವೆಶನ್ಸನ್ನು ಪ್ರೂಫ್ ಸಮೇತ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಓಕೆ, ಆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಓಕೆ 134ನೇ ಕ್ವೆಶನ್ ನೋಡೋಣ ಸೋಷಿಯಲ್ ಸೈನ್ಸಲ್ಲಿ. ಓಕೆ, ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸುವ ಈ ವಿಧಾನದ ಕೃಷಿ ಪ್ರಕಾರವೇ? ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಒಂದು ವಾಣಿಜ್ಯ ಬೇಸಾಯ, ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಮತ್ತು ನೀರಾವರಿ ಬೇಸಾಯ ಅಂತ. ಈ ನಾಲ್ಕರಲ್ಲಿ ಬಟ್ ಕರ್ನಾಟಕ ಸ್ಟೇಟ್ ಕೀ ಆನ್ಸರ್ಸ್ ಪ್ರಕಾರ ಓಕೆ ಎರಡನೇದು ಅಂತ ಒಟ್ಟು ಆನ್ಸರ್ ಕೊಡಲಾಗಿದೆ. ಬಟ್ ಆದರೆ ನನಗೆ ಈ ಸಾಂದ್ರ ಬೇಸಾಯಕ್ಕೆ ಜಾಸ್ತಿ ಪ್ರಮಾಣದ ಬಂಡವಾಳ ಅವಶ್ಯಕತೆ ಓಕೆ ಇಲ್ಲ, ಮತ್ತು ಕಾರ್ಮಿಕರದ್ದು ಕೂಡ ಅಷ್ಟು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಓಕೆ, ಅನ್ನಿಸ್ತದೆ ಅಲ್ಲ ಓಕೆ, ಅದು ಸಾಂದ್ರ ಬೇಸಾಯಕ್ಕೆ ಅತ್ಯಂತ ಅತಿ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಅವಶ್ಯಕತೆ ಇಲ್ಲದೇ ಇರೋದರಿಂದ. ಬಟ್ ವಾಣಿಜ್ಯ ಬೇಸಾಯ ಒಂದೇ ಆಪ್ಷನ್ ಏನಿದೆ ಅದು ಕರೆಕ್ಟ್ ಅಂತೇಳ್ಬಿಟ್ಟು ಹೇಳ್ತಿದ್ದಾನೆ. ಓಕೆ, ವಾಣಿಜ್ಯ ಬೇಸಾಯ ಅಂತಂದರೆ ಕಮರ್ಷಿಯಲ್ ಫಾರ್ಮಿಂಗ್. ಓಕೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನೀವೆಲ್ಲೇ ಹೋಗಲಿ ಬಂಡವಾಳ ಇಲ್ಲ ಅಂತಂದರೆ ಆ ಒಂದು ಕೆಲಸ ಕಾರ್ಯಗಳನ್ನು ನಿವಾರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕಾರ್ಮಿಕರು ಕೂಡ ಅವಶ್ಯಕತೆ ಜಾಸ್ತಿ ಇರುತ್ತೆ, ಮತ್ತು ಬಂಡವಾಳ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಬಂಡವಾಳ ಅಂತಂದರೆ ಓಕೆ ಹಣವನ್ನು ಅವರು ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಈ ಎರಡು ಲಕ್ಷಣಗಳನ್ನು ನಾವು ಕಾಣೋದು ವಾಣಿಜ್ಯ ಬೇಸಾಯ ಅಂತ. ಬಟ್ ಅದಕ್ಕೋಸ್ಕರ ಓಕೆ ನೀವು ಈ ಕ್ವೆಶನ್ಗೆ ನೀವು ಇದು ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಆನ್ಸರನ್ನು ಬಂದೇ ಬರುತ್ತೆ. ಓಕೆ, ಒಂದು ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಾದಂಥ ಒಂದು ದುಡ್ಡನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಆಬ್ಜೆಕ್ಷನ್ಗೆ. ಮತ್ತು ಒಂದು ಯಾವುದೇ ರೀತಿ ತೊಂದರೆ ಏನು ಭಯಪಡೋವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಓಕೆ, ಯಾಕಂದರೆ ನಾವು ಕರೆಕ್ಟ್ ಇದ್ದೀವಿ, ನಮ್ಮ ಆನ್ಸರ್ ಕರೆಕ್ಟ್ ಇದೆ ವಿತ್ ಪ್ರೂಫ್ ಕೂಡ. ಓಕೆ, ಅದಕ್ಕೋಸ್ಕರ ನೀವು 134ನೇ ಕ್ವೆಶನ್ಗೆ 134ನೇ ಕ್ವೆಶನ್ಗೆ ನೀವು ಅಬ್ಜೆಕ್ಷನ್ ಹಾಕಿದ್ದೆ ಆದರೆ ಓಕೆ ಖಂಡಿತ ನಿಮಗೆ ಆ ಒಂದು ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ ಅಂತೇಳಿ ಹೇಳ್ತಿದ್ದೇನೆ. ಓಕೆ, ನೆಕ್ಸ್ಟು 138 ಕ್ವೆಶನ್ನು. ಓಕೆ, ಇದು ಓಕೆ ಟೈಮ್ ಲೈನ್ಗೆ ಮತ್ತು ಟೈಮ್ ಮ್ಯಾಪ್ಗೆ ಸಂಬಂಧಿಸಿದಂತೆ. ಓಕೆ, ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ, ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ವಿವರಿಸಲು ಬಳಸುವ ಒಂದು ಸೂಕ್ತ ಸಾಧನ ಅಂತಂದರೆ ಅದನ್ನು ನಾನು ಓಕೆ ಕಾಲರೇಖೆ ಮತ್ತು ಕಾಲಸುರುಳಿ ಮತ್ತು ಕಾಲನಕ್ಷೆ ಮತ್ತು ತುಲನಾತ್ಮಕ ಕಾಲರೇಖೆ ಅಂತಬಿಟ್ಟು ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಈ ಇದರಲ್ಲಿ ಓಕೆ ಕಾಲನಕ್ಷೆ ಮತ್ತು ಕಾಲರೇಖೆ ಅಂತಂದರೆ ಟೈಮ್ ಮ್ಯಾಪ್ ಮತ್ತು ಟೈಮ್ ಲೈನ್ ಅಂತ. ಓಕೆ, ಇದು ಕರ್ನಾಟಕ ಟೆಟ್ ಕೀ ಆನ್ಸರ್ದ ಪ್ರಕಾರ ಓಕೆ ಮೂರನೇ ಆಪ್ಷನನ್ನು ಕರೆಕ್ಟ್ ಆನ್ಸರ್ ಅಂತಬಿಟ್ಟು ಹೇಳಿದ್ದಾರೆ. ಬಟ್ ಆದರೆ ಕಾಲನಕ್ಷೆ ಅಂದರೆ ಟೈಮ್ ಮ್ಯಾಪು ಅದ್ರ ಮೀನಿಂಗೇ ಬೇರೆ. ಓಕೆ, ಮತ್ತು ಈ ಕಾಲನರೇಖೆ ಮೀನಿಂಗೇನೆ ಓಕೆ ಬೇರೆ. ಓಕೆ, ಟೈಮ್ ಲೈನ್ ನಾವು ಯಾವಾಗಲೂ ಕೂಡ ಒಂದು ಚಳವಳಿ ಬಗ್ಗೆ ಆಗಲಿ ಒಬ್ಬರ ಒಂದು ಚರಿತ್ರೆಯನ್ನಾಗಲಿ ವಿವರಿಸಬೇಕಾದ್ರೆ ಇಲ್ಲ ಒಂದು ರಾಜವಂಶಸ್ಥರ ಒಂದು ವಂಶವೃಕ್ಷವನ್ನು ಫ್ಯಾಮಿಲಿ ಟ್ರೀಯನ್ನು ಮತ್ತು ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನಾವು ಫಸ್ಟು ಹೋಗೋದು ದ ಟೈಮ್ ಲೈನಿಗೆ. ಓಕೆ, ಯಾಕಂತಂದರೆ ಅದು
ಸ್ಥಾಪನೆ ಮಾಡಿದ ವರ್ಷದಿಂದ ಹಿಡಿದು ಅದು ಎಂಡ್ ಆಗೋವರೆಗೂ ಮುಗಿಯೋ ತನಕ ನಾವು ಈ ಟೈಮ್ ಲೈನನ್ನು ಮಾಡ್ತೇವೆ. ಯಾವ ವರ್ಷ ಏನಾಯಿತು, ಓಕೆ, ಯಾವ ರಾಜ ಯಾವ ಇಯರ್ ಆಡಳಿತಕ್ಕೆ ಬಂದ, ಅಧಿಕಾರಕ್ಕೆ ಬಂದ, ಯಾವ ವರ್ಷ ಏನು ಸಾಧನೆ ಮಾಡಿದ, ಇವೆಲ್ಲನೂ ಕೂಡ ನಾವು ತಿಳ್ಕೋಬೇಕು ಅಂತಂದರೆ ಒಂದು ಕಾಲ ರೇಖೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಸೂಕ್ತವಾಗಿ ವಿವರಿಸಬೇಕು ಅಂತಂದರೆ, ಓಕೆ, ನಾವು ಟೈಮ್ ಲೈನನ್ನು ಯೂಸ್ ಮಾಡ್ತೀವಿ, ಅಂದರೆ ಕಾಲರೇಖೆಯನ್ನು, ಕಾಲನಕ್ಷೆಯನ್ನು ನಾವು ಎಲ್ಲೂ ಯೂಸ್ ಮಾಡೋದಿಲ್ಲ. ಓಕೆ, ಅದಕ್ಕೋಸ್ಕರ ಕರ್ನಾಟಕ ಟೆಟ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ ಏನಿದೆ, ಓಕೆ, ಅದು ತಪ್ಪು ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ. ಮತ್ತು ಅದಕ್ಕೋಸ್ಕರ ಕಾಲರೇಖೆ ಸರಿಯಾದ ಉತ್ತರ. ಓಕೆ, ಅದಕ್ಕೆ ಕೂಡ ನೀವು ಅಬ್ಜೆಕ್ಷನ್ ಹಾಕಿದ್ದೆ ಆದರೆ ಖಂಡಿತ ನಿಮಗೆ ಆನ್ಸರ್ ಒಂದು ಮಾರ್ಕ್ ಬರೋದರಲ್ಲಿ ತಪ್ಪು ಅದು ಡೌಟೇ ಇಲ್ಲ. ಓಕೆ, ಈವನ್ ನಾನು ಕೂಡ ಕಾಲರೇಖೆ ಅಂತ ಹುಟ್ಟಿನ ಹಾಕಿದ್ದೀನಿ, ಬಟ್ ಅವ್ರು ಕೊಟ್ಟಿರೋದ ಪ್ರಕಾರ ಕಾಲನಕ್ಷೆ, ಬಟ್ ಒಂದು ನಾನು ಒಂದು ಮಾರ್ಕ್ಸನ್ನು ಕಳ್ಕೊಂಡಿದ್ದೀನಿ, ನಾನು ಕೂಡ ಅಬ್ಜೆಕ್ಷನ್ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಮತ್ತು ಈವನ್ 134ನೇ ಕ್ವೆಶನ್ಗೂ ಕೂಡ ನಾನು ಆಲ್ರೆಡಿ ಅಬ್ಜೆಕ್ಷನ್ ಓಕೆ ಹಾಕಬೇಕಂತೇಳ್ಬಿಟ್ಟು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅದಕ್ಕೋಸ್ಕರ ಈ ಎರಡೂ ಕ್ವೆಶನ್ ಒಂದು ವೇಳೆ ಬಂತು ಅಂತಂದರೆ ಗ್ರೇಸ್ ಮಾರ್ಕ್ಸು ಖಂಡಿತ ನಮಗೂ ಒಂದು ಮುಂದೆ ಬರುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಟೀಚರ್ ಶಿಕ್ಷಕರ ನೇಮಕಾತಿ ಟೈಮಲ್ಲಿ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಪ್ರತಿಯೊಂದು ಮಾರ್ಕನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಯಾರ್ಯಾರಾದರೆ ಇದು ಹಾಕಿದ್ದೀರಿ ಕರೆಕ್ಟಾಗಿ ಹಾಕಿದ್ದೀರಿ, ಬಟ್ ಅಬ್ಜೆಕ್ಷನ್ ಹಾಕಿ ಫ್ರೆಂಡ್ಸ್, ಓಕೆ, ತಪ್ಪದೇ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಓಕೆ ನನ್ನ ವಿಡಿಯೋನ ಈಗ ಮುಗಿಸ್ತಿದ್ದೀನಿ. ಓಕೆ, ಯಾರಿಗಾದರೂ ಇನ್ನು ಡೌಟ್ ಏನಾರಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ಅದ್ರ ಜೊತೆಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೀವೇನಾದ್ರು ನೋಡ್ತಾ ಇದ್ದರೆ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅದು ನನಗೆ ಒಂದು ಮೋಟಿವೇಶನ್ ಆಗಿರುತ್ತೆ. ಒಂದು ಸಬ್ಸ್ಕ್ರಿಪ್ಷನ್ ಒಂದು ಜೀವನವನ್ನೇ ಚೇಂಜ್ ಮಾಡುತ್ತೆ ಅನ್ನೋ ಥರ ಒಂದು ಐಡಿಯಾ, ಒಂದು ಜೀವನವನ್ನೇ ಬದಲಿಸುತ್ತೆ ಅನ್ನೋ ಒಂದು ಏನಿದೆ. ಓಕೆ, ಅದಕ್ಕೋಸ್ಕರ ಒಂದು ಸಬ್ಸ್ಕ್ರಿಪ್ಷನ್ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೊಡೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.